ಕೈನಲ್ಲಿ ಚಳಿ ತಡ್ಕೊಳಕ್ ಆಗೋದಿಲ್ವೇ ಆಗಲ್ಲ 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 ನನ್ನ ಬೀದಲ್ಲಿ ಯಾರಿಗೂ ನಾನು ನಿಮ್ಮ ತೋ ಗುಳಗ ತಕೊಂಡು ಹೋಗಿ ಹೀಟ್ ಬರ್ಸ್ಕೊಂಡು ಚಳಿ ಕಂಟ್ರೋಲ್ ಮಾಡ್ಕೊತೀನಿ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ಬಂದು ಎಲ್ಲರಿಗೂ ಹೇಳೇ ಬಿಡ್ಲ ಹಂಗ್ ಮಾಡ್ಬಿಟ್ರಿ ಸೋಮಗಳ ಕೆಲಸ ಕೆಟ್ಟೋಯ್ತದೆ ನಮ್ಮ ಬೀದಲ್ಲಿ ಎಲ್ಲ ಸಡಿ ಅಂತ ನಡುಗ್ಬೇಕಾದ್ರೆ ನಾನು ಒಬ್ನೇ ಯಂಗ್ ಬ್ಲಡ್ ಅನ್ಕೊಂಡು ಎದ ತತ್ಕೊಂಡು ಓಡಾಡ್ತೀನಿ ಅದಕ್ಕೆ ನನ್ನ ಪವರ್ನ ಇಡೀ ಕರ್ನಾಟಕಕ್ಕೆ ತೋರಿಸ್ಕೊಡ್ಬೇಕು ಅಂತ ನಮ್ಮ ಮಧುರ ಅವರು ಇವತ್ತು ಒಂದು ಟಿವಿ ಇಂಟರ್ವ್ಯೂ ಅರೇಂಜ್ ಮಾಡಿಬಿಟ್ಟವ್ರೆ ನೀವೇನಾದ್ರೂ ಗುಳಗ ಕೊಡ್ಲಿಲ್ಲ ಅಂದ್ರೆ ನನ್ನ ಬಂಡವಾಳ ಬಯಲಾಗ್ಬಿಡ್ತದೆ ದೊಡ್ಡ ಮನ್ಸು ಮಾಡಿ ಗುಳಗ ಕೊಡಿ ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಸ್ವಾಮಿಗಳೇ ಇದು ನಿಮ್ ದೊಣ್ಣೆಲ್ಲ ಕಾಲು ಅಂತ ತಿಳ್ಕೊತೀನಿ ಗುಳಗ ಕೊಡಿ ನೀನು ಕಾಲು ಇಟ್ಕೊಂಡ್ರು ಅಷ್ಟೇ ದೊಣ್ಣೆ ಇಟ್ಕೊಂಡ್ರು ಅಷ್ಟೇ ನಾಳೆವರೆಗೂ ಮಾತ್ರ ಸಿಗೋಲ್ಲ ಹೀಟ್ ಪ್ರಾಪ್ತಿ ರಸ್ತೆ ಕರ್ಬೂಜ ಬೀಜ ಬಿಡಿಸ್ತಾವ್ನಿ ಬಟ್ಟೆ ಒಣಗ್ತಾವ್ನಿ ಚೆನ್ನಾಗಿ ಗೊತ್ತು ಇಂತ ಕೊರೆಯೋ ಚಳಿಲಿ ಬಟ್ಟೆ ಯಾಕೋಗ್ಯಾಕೋದ್ರಿ ಅಂತ ನಿಮ್ಗೆ ಗೊತ್ತಲ್ವಾ ಜೋನಿ ಅವರೇ ಎಲ್ರಿಗೂ ಒಂಥರ ಆದ್ರೆ ನಮ್ ಬಾವಂಗೆ ಒಂಥರ ನಾವೆಲ್ಲ ಚಳಿ ಚಳಿ ಅಂತ ಬಿಸಿ ಕಾಯಿಸ್ಕೊತಾ ಇದ್ರೆ ಅವರು ಸೆಕೆ ಸೆಕೆ ಅಂತ ದಿನ ಮೂರ್ ದಪ್ಪ ತಣ್ಣೀರ್ ಹೊಯ್ಕೊಂಡು ಈ ಪಾಟಿ ಚಡ್ಡೆ ಗುಡ್ಡೆ ಹಾಕ್ತವ್ರೆ ಅದಕ್ಕೆ ಅನ್ನೆಲ್ಲ ಹೋಗಿ ತೊಡಗಾಕ್ತಾವ್ನಿ ಪರವ್ರೆ ನಿಮ್ ಬಾವಂಗ್ ಅಷ್ಟೊಂದು ಸೆಕೆ ಆದ್ರೆ ತಗೊಂಡು ಫ್ರಿಡ್ಜ್ ಅಲ್ಲಿ ಕೂರಿಸ್ಬಿಡಿ ಇಂತ ಮನೆ ಆಳ್ ಬುದ್ಧಿ ಚಂದಾಗಿ ಹೇಳ್ಕೊಡ್ತೀರಾ ಕಂಬುಡಿ ಮತ್ತಿನ್ನೇನ್ ಪರವ್ರೆ ಆ ಗೌಡ್ರು ತಾವೆಷ್ಟು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಕ್ಕೆ ಪದೇ ಪದೇ ನಮ್ಮ ಮನೆಗೆ ಬಂದು ನನ್ನ ಕಿಂಡಲ್ ಮಾಡಿ ಹೋಗ್ತಾನೆ ಇರ್ತಾರೆ ಇಲ್ಲಿ ನೋಡಿದ್ರೆ ನೀವು ಅವ್ರು ಕಿತ್ತದ್ರ ಚಡಿನ ಒಗ್ದು ಒಣಗಾಕ್ತಿದ್ರ ಜಾನಿ ಅವರೇ ಚಡ್ಡಿ ಕಿತ್ತೋಗಿಲ್ಲ ಚಂದಕ್ಕೆ ಅದೇ ಇಲ್ಲಿ ನೋಡಿ ಬರೋರೆ ನೀವು ಹೀಗೆ ಒಗಿತಾ ಇದ್ರೆ ಎಲ್ಲ ಚಡ್ಡಿನೂ ಕಿತ್ತೋಗ್ತವೆ ನಾನು ಏನ್ ಮಾಡೋಣ ತುಂಬಾ ಸಿಂಪಲ್ ಈ ರೀತಿ ಒಣಗಿಸಿರೋ ಚಡ್ಡಿ ಕೊಡೋದ್ರ ಬದಲು ಒದ್ದೆ ಚಡ್ಡಿನೇ ಕೊಟ್ಬಿಡಿ ಒದ್ದೆ ಬಟ್ಟೆ ಕೊಟ್ರೆ ಹೆಂಗ ಹಾಕೊಂಡರು ಬರೋರೆ ದಿನ ಹೇಗ ಹಾಕೊಳ್ತಿದ್ರು ಇವಾಗ್ಲೂ ಹಾಗೆ ಹಾಕೊಳ್ತಾರೆ ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರ ಬಿಡಿ ಅದ್ ನನಗೂ ಗೊತ್ತು ಒದ್ದೆ ಬಟ್ಟೆನ ಯಾಕೆ ಕೊಟ್ಟಿದ್ದೆ ಅಂತ ಕೇಳಿದ್ರೆ ನಾನು ಏನ್ ಹೇಳೋಣ ನನಗೂ ಚಳಿಗೆ ಬಟ್ಟೆ ಒಣಗ್ತಾ ಇಲ್ಲ ನೀವು ತುಂಬಾ ಹೀಟ್ ಅಲ್ಲಿ ಇದ್ದೀರಾ ಈ ಚಡ್ಡಿನ ಹಾಕೊಳ್ಳಿ ಅಲ್ಲೇ ಡ್ರೈ ಆಗ್ಬಿಡುತ್ತೆ ಅಂತ ಹೇಳಿ ಆಡಿಯೋ ಏನು ಪೋ ಪಸಂದ ಆಗದೆ ಬರೋರಿ ಅದು ಆಡಿಯೋ ಅಲ್ಲ ಹೇಳಿಯಾ ಜಾಡ ಇದೇ ಖುಷಿಲಿ ಬಿಸಿ ಬಿಸಿಯಾಗಿ ಏನಾದ್ರೂ ಮಾಡ್ಕೊಂಡು ತಿನ್ನೋಣ ತಾವ್ ತಿನ್ನೋದಿಕ್ಕೆ ಬಂದ್ರ ಇಲ್ಲ ಪರೋರೆ ಬಂದಿದ್ದೀನಲ್ಲ ಅಂತ ತಿನ್ನ ಕೇಳ್ತಾ ಇದೀನಿ ಈ ಚಳಿಗೆ ನಾವಿಬ್ರು ಅಡಿಗೆ ಮನೇಲಿ ಕೈ ಕೈ ಹಿಡ್ಕೊಂಡು ಅಂದ್ರೆ ಇಬ್ರು ಸೇರಿ ಕಾರ್ ಬಗ್ಗೆ ಏನಾದ್ರು ಮಾಡ್ಕೊಂಡು ತಿನ್ನೋಣ ಬನ್ನಿ ಅಂದೆ ನಿಮ್ ಕಾರ ತಿನ್ಬೇಕು ಅಂತ ಆ ಪಾರ್ಟಿ ಆಸೆ ಆಗಿದ್ರೆ ಅಡಿಗೆ ಮನೇಲಿ ಹಸಿ ಮೆಣಸಿನ್ಕಾಯಿ ಇದೆ ಹೋಗ್ ತಿನ್ನಿ ಪರೋರೆ ಈ ಚಳಿಯಲ್ಲಿ ತಮಾಷೆ ಮಾಡ್ಬೇಡಿ ನನಗೊಂಥರ ಆಗುತ್ತೆ ನಿಮಗ್ ಯಾವ ತರ ಆದ್ರೆ ನನ್ಗೇನಾ ನೀವು ಬಂದಾಗೆಲ್ಲ ನೀವು ಕೇಳ್ ಕೇಳ್ದಂಗ್ ಮಾಡ್ಕೊಡ್ತೀನಿ ಅಂತ ನಾನು ಏನಾದ್ರು ಹೇಳಿದ್ನ ಇವತ್ತು ಟಿವಿಯವ್ರು ಬಂದು ನಮ್ಮ ಮಾವನ ಪರ್ಗೆ ಮಾಡೋರಂತೆ ಅದಕ್ಕೆ ನಾನು ಹೋಗಿ ಬಿರ್ಬಿರ್ನ ರೆಡಿ ಆಗ್ಬೇಕು ಬರ್ತೀನಿ ಪರೋರೆ ಒಂದ್ ನಿಮಿಷ ಅದು ಪರ್ಗಿವ್ ಅಲ್ಲ ಇಂಟರ್ವ್ಯೂ ಜಾಡ ಹೋಗಿ ಪರೋರೆ ಹೋಗಿ ಇವತ್ತು ನಿಮ್ ಭಾವನ ನಿಜವಾದ ಬಣ್ಣ ಬಯಲಾಗುತ್ತೆ ಚಳಿ ತಡ್ಕೊಳಕ್ ಆಗ್ತಿಲ್ಲ ಅಂತ ನಿನ್ನ ಹೊಡೆದು ಬಿಡ್ತಾ ಇದೀನಿ ಬದುಕು ಜಾನಿ ಭಯ್ಯ ನೀವೀ ನಮ್ಮನೆ ಕಂಬಳಿ ಹೊತ್ಕೊಂಡು ಓಡಾಡ್ತಿರೋದು ನೋಡಿದ್ರೆ
ಕಣ್ಣಿಗೆ ಕಂಬಳಿ ಊದಿಸಿ ಓಡಾಡಿಸ್ತಿರುವ ನಮ್ಮನ್ನ ಫೀಲ್ ಆಗ್ತಾ ಉಂಟು. ನಾನು ನಿನ್ ಕಣ್ಣಿಗೆ ಕರಡಿ ತರ ಕಾಣಿಸ್ತೀನಾ? ಲೇ ಮೊದ್ಲೇ ಚಳಿ ತಡ್ಕೊಳಕ್ ಆಗ್ತಿಲ್ಲ, ಯಾಕೋ ಬಂದ್ ಕಾಟ ಕೊಡ್ತಿದೀಯಾ ವಿಷಯ ಎತ್ತಲಿಕ್ಕೆ? ಹಿಂಗೆ ಮಾತಾಡ್ತಾ ಇದ್ರೆ ಜಾಡ್ ಸದೇ ಬಂದು ಬಿಡ್ತೀನಿ. ಗಂಗರಾಜ, ಈ ಚಳಿಯಲ್ಲಿ ನಿಮ್ಗೆ ಕೈಯನ್ನೇ ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ, ಅಂತದ್ರಲ್ಲಿ ನೀವು ಕಾಲನ್ನು ಎತ್ತಿ ನನ್ನ ಎದೆಯ ಮೇಲೆ ತುಳಿತೀರಾ? ನಿಮ್ಮನ್ನ ನೀವು ಎಂತ ಆಪ್ತ ಮಿತ್ರ ವಿಷ್ಣು ಹೊಡೆದಂತ ತಿಳ್ಕೊಂಡಿದ್ದೀರಾ? ನಿಮ್ದ ಅಮ್ಮ ಅಂತೀನಿ ಸುಮ್ಮನೆ ಹೊರಟಾಗ. ನಮ್ಮದು ಸುಮ್ಮನೆ ಇರುವ ಜಾಯಮಾನ್ ಅಲ್ಲ, ಆದ್ರೂ ನಿಮ್ಗೋಸ್ಕರ ಸುಮ್ಮನೆ ಇರ್ತೇನೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ತಂದೆ. ಐ ಡೋಂಟ್ ಲೈಕ್ ಇಟ್. ಪುಣ್ಯಲನ್ನ ಕಟ್ಟಿಕೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅವಳೆಂತ ಇದ್ರು ನನ್ನ ಗೆಳೆಯ ರಸಲ್ ಪೂಕುಟ್ಟಿಯ ಸುತ್ತು, ಅವಳಿಗೆ ಮೋಸ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಾನು ಹೇಳಿದ್ದು ಆ ಪುಣ್ಯ ಅಲ್ಲ ಕಣೋ, ಪಾಪ ಪುಣ್ಯದ ಬಗ್ಗೆ. ಪುಣ್ಯಲಿಗೆ ಪಾಪ ಆಯ್ತಾ? ರಸಲ್ ಪೂಕುಟ್ಟಿ ಎಂತಕ್ಕೆ ದುಡುಕಿ ಬಿಟ್ಟೆ? ಆತಲ್ಲ ವಿತಲ್ಲ ರಸಾತಲ್ಲ ಪಾತಾಳಗಳನ್ನು ಮೆಟ್ಟಿನಿಲ್ಲ ಬಲ್ಲೆ, ಆದರೆ ಪುಣ್ಯನ ಪಾಪವನ್ನು ಸಹಿಸಲಾರೆ. ಪುಣ್ಯಲಿಗೆ ಪಾಪ ಆಗಿದ್ದಕ್ಕೆ ನೀವೆಂತದಕ್ಕೆ ಅರಬ ಹಾಕುದು? ಅವಾಗಿಂದ ತಲೆ ತಿಂದು ತಿಂದು ಬಿಸಿ ಮಾಡಾಕ್ಬಿಟ್ನಮ್ಮ. ಐ ಲೈಕ್ ಇಟ್. ನೋಡಿದ್ರ ನನ್ನ ಮಾತು ಕೇಳಿ ಕೇಳಿ ನಿಮ್ಗೆ ತಲೆ ಬಿಸಿ ಆಯ್ತು. ಇನ್ನೂ ಕೇಳ್ತಾ ಇದ್ರೆ ಚಳಿ ಎಲ್ಲ ಹೋಗಿ ತಲೆ ಬಿಸಿ ಬಿಸಿ ಆಗ್ತದೆ. ಜಾನಿ, ಚಳಿ ಅಂತಿದ್ರೆ ತಾನೆ ರೂಮಿಂದ ಯಾಕೆ ಆಚೆ ಬಂದ್ರೆ? ಅಯ್ಯೋ, ಚಳಿಗೆ ಎಲ್ಲಿ ಕೂತ್ರು ಎಲ್ಲಿ ಮಲಗಿದ್ರು ನಿದ್ದೆನೆ ಬರ್ತಿಲ್ಲಮ್ಮ, ಅದಕ್ಕೆ ಈ ಕ್ರಾಕ್ ಹತ್ರ ಬಂದು ಅಣಕ್ತಾ ಇದೀನಿ. ನಾನು ಕೊಟ್ಟ ಟ್ಯಾಬ್ಲೆಟ್ ಎಲ್ಲ ಸರಿಯಾಗಿ ತಗೊಂಡ್ರ? ಅಯ್ಯೋ, ಎಲ್ಲ ಟ್ಯಾಬ್ಲೆಟ್ ಎರಡೆರಡು ಸಲ ತಗೊಂಡಿದ್ದೀನಮ್ಮ, ಆದ್ರೂ ಚಳಿನೇ ಕಡಿಮೆ ಆಗ್ತಿಲ್ಲ. ಓ ಇಲ್ಲ ಅಲ್ಲ ಅಲ್ಲ, ಡಾಕ್ಟರ್ ಕೊಟ್ಟರು ಎರಡು ಟ್ಯಾಬ್ಲೆಟ್ ಅನ್ನು ಒಟ್ಟಿಗೆ ತಗೊಳ್ಳೋ ಬದಲು ಎಲ್ಲ ಟ್ಯಾಬ್ಲೆಟ್ ಅನ್ನು ಒಂದೇ ಸಲ ತಗೊಂಡ್ರೆ ಶಿವನಪ್ಪಾದ ಸೇರಿ ಚಳಿಯಿಂದ ವಿಮುಕ್ತರಾಗುತ್ತಲ್ಲ. ರಾಕಿ, ತಮಾಷೆ ಮಾಡಿದ ಸಾಕು. ಪಾರ್ವಿ, ನಾನು ಮಾಡಿದ ತಮಾಷೆ? ಮತ್ತಿನೇನು? ಮತ್ತಿದ್ದಕ್ಕೆ ನಾನಿನ್ನು ಕಾಮಿಡಿ ಕಿಲಾಡಿಗಳಿಗೆ ಹೋಗಿಲ್ಲ. ರಾಜ, ಯಾರಾದ್ರೂ ಸೊಯ ಇಲ್ಲದವ್ರು ಎರಡು ಟ್ಯಾಬ್ಲೆಟ್ ತಗೊಳ್ತಾರ? ಅದೆಂತ ಇದ್ರು ತಗೊಳ್ಳುದು ನಮ್ಮಂತ ಕೆಪಾಸಿಟಿ ಇದ್ದವರು ಮಾತ್ರ. ಏನ್ ಮಾಡ್ಲೋ ರಾಕಿ, ಚಳಿ ತಡಿಯೋಕ್ಕಾಗದೆ ಈ ರೀತಿ ಮಾಡ್ಬಿಟ್ಟೆ ಕಣ. ಜಾನಿ, ನಿಮ್ ಬಾಡಿ ತುಂಬಾ ವೀಕ್ ಇದೆ, ಅದಕ್ಕೆ ನಾರ್ಮಲ್ ಚಳಿನೂ ವಿಪರೀತ ಚಳಿ ಅನ್ನಿಸ್ತಿದೆ. ಫಸ್ಟ್ ನೀವು ಹೆಲ್ದಿ ಆಗಿ. ಏನ್ ಮಾಡಿದ್ರು ಕಂಟ್ರೋಲ್ ಆಯ್ತಿಲ್ಲ. ಏನ್ ಮಾಡಿ, ನಿಮ್ಮ ವೀಕ್ನೆಸ್ ಹೋಗುವಂತ ಒಂದು ಒಳ್ಳೆ ಐಡಿಯಾ ನನ್ನ ಹತ್ರ ಉಂಟು. ಇಲ್ಲ, ಬೇಗ ಸಾಯೋ. ಮುಳ್ಳನ್ನು ಮುಳ್ಳಿಂದಲೇ ತೆಗೆಯುವ ಹಾಗೆ ಚಳಿಯನ್ನು ಚಳಿಯಿಂದಲೇ ತೆಗಿಬೇಕು. ಅದ್ ಹೇಗ್ ರಾಕಿ? ಬಾಬಿ, ಅದಕ್ಕೊಂದು ಕೆಲಸ ಮಾಡುವ, ಒಂದು ಡ್ರಮ್ ಐಸ್ ನೀರನ್ನ ಇವರ ಮಂಡೆ ಮೇಲೆ ಸುರಿಯುವ, ಆಗ ಚಳಿ ಚಳಿ ಹೋಗಿ ಸಡಿ ಸಡಿ ಆಗ್ತದೆ. ಬಲೆ ಉಚ್ಚ ಹಂಗ್ ಮಾಡಿದ್ರೆ ಹೆಂಗೆ ಸಿಕ್ಕ ಆಗಲ್ಲ ಕಣೋ, ಸೇರ್ಕೊಂಡ್ಬಿಡ್ತೇನೆ. ಐ ಲೈಕ್ ಇಟ್. ತೊಂದರೆ ಇಲ್ಲ, ನನಗೆ ತಿಕ್ಕಿ ಊಟ ಸಿಗ್ತದಲ್ಲ. ನೀನ್ ಲೂಸು, ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ನೆತ್ತಿ ಮೇಲೆ ಮಳೆ ಹೊಡೆದು ಬಿಡ್ತೇನೆ. ಏನ್ ಹುಡ್ತಾ? ನೆತ್ತಿ ಮೇಲೆ ಮಳೆ ಹೊಡಿತಿರ್ತೇನಲ್ಲ, ಸುತ್ತಿ ಹೊಡ್ತಾ ಇದ್ದೀನಿ. ರಾಕಿ, ನೀನ್ ಏನಾದ್ರೂ ಹಾಗ ಮಾಡಿಸ್ಕೊಂಡ್ರೆ ಸೀದಾ ಯಮಲೋಕಕ್ಕೆ ಹೋಗ್ತೀಯಾ? ಮದು, ಇವನ್ ವಿಷಯ ಬಿಡು, ನನ್ ಚಳಿ ಹೋಗತ್ರ ಏನಾದ್ರು ಮಾಡಮ್ಮ. ಜಾನಿ, ಐ ಆಮ್ ಹೆಲ್ಪ್ಲೆಸ್. ರಾಕಿ, ಗಂಡ್ಸು ಅಂತಂದ್ರೆ ನಮ್ ಗೌಡ್ರು ಒಬ್ರೆ ಕಣ. ಎಕ್ಸಾಕ್ಟ್ಲಿ ತಪ್ಪಲ್ಲೇ. ಯಾಕೆ ನೀವಿಬ್ರು ಗಂಡ್ಸು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಉಂಟು, ನಿಮ್ಮ ಬಗ್ಗೆ ಸ್ವಲ್ಪ ಡೌಟ್ ಉಂಟು. ನಾನ್ ನಿಮ್ಮಿಬ್ರು ನಿನ್ನೆ ಕರೆಸಿದ್ದು ನನ್ನನ್ನು ಕಿಂಡಲ್ ಮಾಡ್ಲಿ ಅಂತ ಅಲ್ಲ ಕಣ್ರೋ, ಆ ಗೌಡ್ರ ರಹಸ್ಯನ ಭೇದಿಸಿ ಅವ್ರಿಗೇನಾದ್ರೂ ಒಂದು ಪ್ಲಾನ್ ಮಾಡ್ಲಿ ಅಂತ. ಅವ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ರಹಸ್ಯ ಏನಿದೆ? ಅವ್ರ ಚೆಡ್ಡಿ ಹರಿದೋಗಿದೆಯಂತೆ, ಎಲ್ಲ ಹರಿದೋಗಿದೆ ಅಂತ ಹುಡುಕ್ಬೇಕು. ಕಾಮಿಡಿ ಕಿಲಾಡಿಗಳು ಅಲ್ಲ, ಸೀರಿಯಸ್. ನೋಡ್ರೋ, ಇಡೀ ಬೆಂಗಳೂರೇ ಚಳಿ ಚಳಿ ಅಂತ ನಡುಗ್ತಾ ಇದೆ, ಆ ಗೌಡ್ರು ಮಾತ್ರ ಶಕೆ ಶಕೆ ಅಂತಿದ್ದಾರೆ. ಇದರಿಂದ ಏನೋ ರಹಸ್ಯ ಇದೆ ಕಣ್ರ. ಅನ್ಸುದಿಲ್ಲಪ್ಪ, ನಿಮ್ಗೆ ಅನಿಸಲ್ಲ ಅನ್ಸೋದಕ್ಕೆ ಹೇಳ್ತಿರೋದು ಹೇಗ ಸಾಧ್ಯ? ಅದು ಅವ್ರ ಕೆಪಾಸಿಟಿ. ಕೆಪಾಸಿಟಿ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ನನ್ಗೆ ಅನ್ಸುತ್ತೆ ಆ ಗೌಡ್ರು ಏನೋ ಔಷಧಿ ತಗೋತಿದ್ದಾರೆ ಅಂತ. ಒಂದ್ ವೇಳೆ ಔಷಧಿ ತಗೊಂಡ್ರು ಅವ್ರಿಗೇನ್ ಲಾಭ? ಏರಿಯಾದ ಮುಂದೆ ನಾನೇ ದೊಡ್ಡ ಗಂಡ್ಸು ಅಂತ ಬಿಲ್ಡಪ್ ತಗೋಬೋದಲ್ಲ. ಗಂಗರಾಜ, ಕ್ರಿಮಿನಲ್ ಮೈಂಡ್ ಅನ್ನೋ ಸಕ್ಕತ್ ಆಗಿದೆ, ಆದ್ರೂ ನಮ್ಮ ಗೆಂಡತಿ ಮಾಗೆ ಮಾಡ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಅಲ್ಲ ಕಣೋ, ಅವ್ರು ಹಾಗೆ ಮಾಡಿರೋದು.
ನನಗೇನು ಹಾಗನಿಸ್ತಾ ಇಲ್ಲ. ಲೇ, ನಿನ್ನೆ ರಾತ್ರಿ ಅವ್ರ ಮನೇಲಿ ತಂಗ್ಳನ ತಿನ್ಬಿಟ್ಟಿದ್ಯ ಅನಿಸುತ್ತೆ ಕಣೋ, ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಾ? ತಂಗ್ಳನ ಬಾಯ್ ಬಿಟ್ಟು ಬುಡೆ ಬಿಡಕ್ಕೆ ನಾನೇ ನೀವಲ್ಲ. ಗೌಡ್ರ ಬಗ್ಗೆ ನನ್ಗೆ ಯಾವ ಡೌಟು ಇಲ್ಲ, ಬೇಕಾದ್ರೆ ನೀವೇ ಕ್ಲಿಯರ್ ಮಾಡ್ಕೊಳ್ಳಿ. ಅಯ್ಯೋ, ಗ್ರಾಚಾರಕ್ಕೆ ಇವತ್ತು ಈಟಲ್ ಗುಳ್ಗ ಖಾಲಿ ಆಗ್ಬಿಡ್ಬೇಕಾ? ಹೆಂಗಾರು ಮಾಡಿ ಮಧುರ ಅವ್ರಿಗೆ ಹೇಳ್ಬಿಟ್ಟು ಟಿ ವಿ ಇಂಟ್ರನ್ನ ನಾಳೆಗೆ ಇಟ್ಕೊಳಂಗೆ ಮಾಡಬೇಕಲ್ಲ. ಇಲ್ಲ ಅಂದರೆ ಇಷ್ಟು ದಿನ ಕಾಪಾಡ್ಕೊಂಬಂದಿರೋ ಬಿಲ್ಡಪ್ಪು ಇವತ್ತು ಹಾಳಾಗ್ಬಿಡ್ತದೆ. ಸ್ವೆಟರ್ ಹಾಕೊಂಡು ಹೋಗ್ಬಿಟ್ರೆ ಈಗಲೇ ಹಾಳಾಗೋಯ್ತದೆ. ಗೌಡ, ವಿಧಿ ಇಲ್ಲ, ಎಲ್ಲದೂ ಬಿಚ್ಚಿ ಬಿಸಾಕಪ್ಪ. ನಿಂತರ ಸಳ್ಳಿಗ ನಡಗಕ್ಕೆ ನನಗ ವಯಸ್ಸಾಗ್ಬೋದ ಅನ್ಕೊಂಡಿದೆ? ಜಾಕಿ ಜಾಕಿ ಕೂಡ ಈಗಲೂ ಮನ್ಸು ಮಾಡಿದ್ರೆ ಹಿಮಾಲಯ ಪರ್ವತನ ಗುದ್ಕೊಂಡು ಹೋಗ್ಬಿಡ್ತೀನಿ. ಅಜ್ಜಿ ತುಂಬಿ, ನೀವು ಗುದ್ದುಕೊಂಡು ಹೋಗ್ತೀನಿ ಅಂತ ಹೇಳಿಯೇ ನಾನು ಬೆಂಗಳೂರಿನಲ್ಲಿ ಹಿಮಾಲಯ ಪರ್ವತವನ್ನೇ ಕಟ್ಟಿಸಿಲ್ಲ. ನೆಟ್ಟಿಗೆ ಮೂರು ಕಾಸು ಕೊಟ್ಬಿಟ್ಟು ಮಾದಪ್ಪನ ಹೋಟ್ಲಲ್ಲಿ ಮುದ್ದ ಉಣ್ಣಕ್ಕೆ ಆದ ನೋಡ್ಕೋ, ಹಿಮಾಲಯ ಕಟ್ಸಿನಂತೆ ಹಿಮಾಲಯನ. ಎಷ್ಟು ಕ್ಯೂಟ್ ಆಗಿ ಹೋಗಿದ್ದೀರಪ್ಪ, ಎಲ್ಲಿ ಇನ್ನೊಂದಲ್ಲಿ ಹೋಗಿರಿ. ಅರೆ ಕಳ್ಜಿ ಬಿಟ್ರು, ನಡುಗ ಟೈಮ್ಲಿ ನಾ ಸೆಟ್ಗೆ ಮಾಡಬೇಡ, ನೆತ್ತಿ ಮೇಲೆ ಹೊಡೆದು ಬಿಡ್ತೀನಿ. ಚಳಿಗೆ ಬೆಚ್ಚಿಗೆ ಸೊಟ್ಟ ಸಿಕ್ತು. ಏನ್ ಮಾಡ್ತಿದ್ರೆ? ಚಳಿಗ ಬಿಸಿ ಕಾಯಿಸ್ಕೊತಾ ಇದ್ದಿ ಅಂದ್ರೆ ಅದರಿಂದ ಬಿಸಿ ಗಾಳಿ ಬರ್ತದೇನು ಅಂತ ಚೆಕ್ ಮಾಡ್ತಾ ಇದೀಯ ನೀ? ಅದು ಚೆನ್ನಾಗಿ ಹೋಗಕ್ ಆಗ್ತಿರೋದಕ್ಕೆ ನಮ್ಮ ಮನೇಲಿ ಇಟ್ಕೊಂಡಿರೋದು, ಇಲ್ಲಾಂದ್ರೆ ಹೊರಗಡೆ ಬಿಸಿ ಆಗ್ತಿದ್ದೆ. ಅದು ಕರೆಕ್ಟ್ ಅಲ್ವಾ? ನಾನು ಒಂದು ನನ್ನ ತಲೆಗೆ ಅದು ಅಳಿನೇ ಇಲ್ಲ. ಬಂದ್ ವಿಷಯ ನಿಮ್ಮನ್ನ ನೋಡ್ಕೊಂಡು ಹೋಗುವಂತ. ಅದು ಇವತ್ತು ಟಿವಿ ಇಂಪ್ರೂವ್ ಮಾಡಕ್ ಬರ್ತಾರ ಅಂತ ಹೇಳಿದ್ರಿ. ಬರ್ತಾರೆ, 3 o'clock ನಮ್ಮ ಮನೆಗೆ ಬರೋದ ಹೇಳಿದೀನಿ. ಅದೇನ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಮಧುರ ಅವ್ರೆ, ನನಗೆ ಇವತ್ತು ಶಾನೆ ಕ್ಯಾಮೆರ ಇದೆ, ಅವ್ರನ್ನ ನಾಳೆ ಬರಕ್ ಹೇಳಿ. ಅದೆಲ್ಲ ಆಗಲ್ಲ ಗೌಡ್ರೆ, ಆಲ್ರೆಡಿ ಪ್ಲಾನ್ ಆಗಿದೆ, ಈಗ ಪ್ಲಾನ್ ಬದಲಾಯಿಸಕ್ ಆಗಲ್ಲ. ನಿಮಗೆ ಪ್ಲಾನ್ ಬದಲಾಯಿಸಕ್ ಆಗಲ್ಲ, ನನಗೆ ಚಳಿ ತಡಿಯಕ್ ಆಯ್ತಾ ಇಲ್ಲ. ಏನಂದ್ರೆ ಮಧುರ ಅವ್ರೆ, ನಾಳೆ ಚಳಿ -3 degree ಬಂದ್ಬಿಟ್ಟದಂತೆ, ಆಗ ಒಂಟಿ ಚಡ್ಡಿ ಹಾಕೊಂಡು ಟಿವಿ ಮುಂದೆ ಕೂತು ಬಿಟ್ರೆ ನನ್ ಪ್ರೆಸ್ಟೀಜ್ ಜಾಸ್ತಿ ಆಯ್ತದೆ, ನಿಮ್ಗೆ ಒಳ್ಳೆ ನ್ಯೂಸ್ ಕೊಡಿಸ್ತೇನೆ ಖುಷಿ ಇರ್ತದೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಗೌಡ್ರೆ, ಚಾನಲ್ ಅವ್ರಿಗೆ ಕೊಟ್ಟ ಡೇಟಾ ಬದಲಾಯ್ಸಿದ್ರೆ ಮತ್ತೆ ಅವ್ರು ಬರಲ್ಲ. ಬೇಡ ಮಧುರ ಅವ್ರೆ, ಬೇರೆ ಚಾನಲ್ ಅವ್ರು ನಾನೇ ಕರ್ಕೊಂಬತ್ತೀನಿ. ನೀವ್ ಎಷ್ಟು ಹೇಳಿದ್ರು ಅಷ್ಟೇ, ಇವತ್ತು 3 o'clock ಇದೇ ಪಟಾಪಟಿ ಚಡ್ಡಿ ಬಂದೇನ್ ಹಾಕೊಂಡು ನಮ್ಮ ಮನೆಗೆ ಬರ್ತಿದ್ದೀರಾ ಅಷ್ಟೇ. ಏನ್ ಯೋಚನೆ ಮಾಡ್ತಿದ್ದೀರಾ? ಯಾರು ಇಲ್ಲ ಮಧುರ ಅವ್ರೆ, 3 o'clock ಸರಿಯಾಗಿ ಬರ್ತೀನಿ ಅಂದಿ. ಗುಡ್ ಬಾಯ್. ಥ್ಯಾಂಕ್ ಯು. ಏನ್ ನೋಡ್ರೆ ಇವತ್ತು ಯಾಕೋ ಸ್ವಲ್ಪ ನಡುಗ್ತಿದ್ದೀರಾ ಅನ್ಸ್ತಿದೆ, ಯಾಕೆ ಚಳಿ ಆಗ್ತಿದ್ಯಾ? ಚಳಿ ನಮ್ ದಂಡಕ್ಕೆ ಸುಳಿಯೋದು ಇಲ್ಲ ಕಬುಡಿ. ಮತ್ತೆ ಯಾಕೆ ಬಾಡಿ ವೈಬ್ರೇಟ್ ಆಗ್ತಿದೆ? ನಿಮ್ ದಂಡಲ್ಲಿ ನಿಂತಿದ್ದೀರಲ್ಲ ಅದಕ್ಕೆ. ಏನಂದ್ರೆ ಇವತ್ತು 3 o'clock ನಿಮ್ ದಂಡಲ್ಲಿ ನಿಂತ್ಕೊಂಡು ಇಂಟ್ರೋ ಕೊಡದಿ ಅಂದಿ. ಅಯ್ಯೋ, ನಾನೊಂದು ಅದು ನಮ್ ಬೀದಲ್ಲಿ ಶಾನೆ ಚಳಿಯಾಗ್ಬಿಟ್ಟಿತ್ತಲ್ವಾ, ಅದಕ್ಕೆ ಸ್ವೆಟರ್ನ ಯಾರಿಗಾರು ದಾನ ಕೊಡವ ಅಂತ ಎತ್ತಿಟ್ಟಿದಿ. ಕಾಣ್ತಲ್ವಲ್ಲ ಏನಾಯ್ತು ಅಂತ ಕೇಳ್ತಾವ್ನಿ. ಅಡ ಕಲ್ಟಿವೇಟ್ರು, ನನ್ನ ಸ್ವೆಟರ್ನ ಕೂಡ ಯಾಕಂಡ
ರಿಂಗ್ ಮಾಸ್ಟ್ರೆ ನಿಮ್ಮದು ಈಟ್ ಬಾಡಿ ಅಲ್ವಾ ನಿಮಗೆ ಚಳಿಗಾಲದಲ್ಲಿ ಕೂಡ ಸೆಕೆ ಆಗುದಲ್ವಾ ಅದಲ್ಲದೆ ಇದನ್ನು ಯಾರಿಗೂ ದಾನ ಮಾಡಬೇಕಂತ ಹೇಳ್ತಿದ್ರ ಅದಕ್ಕೆ ನಾನು ಹಾಕಿಕೊಂಡೆ ಈಗ ನನ್ನ ನೋಡಿದ್ರೆ ನಿಮಗೆ ಹೇಗೆ ಅನಿಸುತ್ತದೆ ಜಾಡ್ಸೋದಿದ್ದಕ್ಕೆ ಅನಿಸುತ್ತೆ ಅಡಕಂಡಿ ಬಿಟ್ರು ನೀವು ಅಂತರ ಬತ್ತದ ಕದ್ದ ಮತ್ತೆ ನಿಲ್ಸಿರೋ ಬಿದಿರು ಪಂಬ ಇದ್ದಂಗಿದೆ ಕೂಡ ಥ್ಯಾಂಕ್ಸ್ ಅಣ್ಣಪ್ಪ ಇದನ್ನು ಹಾಕಿಕೊಂಡಾಗಿನಿಂದ ನನಗೆ ಚಳಿ ಆಗ್ತಿಲ್ಲ ಬಿಟ್ಟಿ ಸ್ವೆಟರ್ ಅಲ್ವಾ ಅದಕ್ಕೆ ಆಯ್ತಲ್ಲ ಬಿಚ್ಚಿ ಬಿಚ್ಚಿ ಹಾಕು ಚಳಿಗಾಲದಲ್ಲೂ ಸೆಕೆ ಆಯ್ತದೆ ಅಂತ ಹೇಳಕ್ಕೆ ಹಸಿ ಬಟ್ಟೆನಾಗೆ ಹೋಗಿ ಇನ್ನೂ ನಿಮ್ಮ ಪರ್ವತಿ ಜಾಸ್ತಿ ಆಯ್ತದೆ ಹೌದು ತುರ್ತು ಬರ್ತೀವ್ರೆ ಈಗ ಮಾಡ್ತಿರೋ ಪ್ರೋಗ್ರಾಮ್ ನೀವು ವರ್ಲ್ಡ್ ಫೇಮಸ್ ಆಗ್ಬೇಕು ಅಂದ್ರೆ ಒದ್ದೆ ಬಟ್ಟೆ ಅಲ್ಲ ನೀವು ಬಟ್ಟೆ ಹಾಕಿಕೊಳ್ಳದೆ ಹೋದ್ರು ಕ್ಯಾಚ್ ಕ್ಯಾಚ್ ಹೇಳಿ ಮೇಡಮ್ ನಮ್ಮನ್ನ ಇಲ್ಲಿ ಕರೆಸಿದ್ದೆ ಯಾಕೆ ನಾನು ವಡೆ ಪಾಯಸ ಮಾಡಿಟ್ಟಿವ್ನಿ ನೀವು ತಿನ್ಕೊಂಡು ಹೋಗ್ಲಿ ಅಂತ ಕರ್ಸವ್ರೆ ಅವ್ಳು ಜೋಕ್ ಮಾಡ್ತಿದ್ದಾಳೆ ಸೀರಿಯಸ್ ಆಗಿ ತಗೋಬೇಡಿ ಪರವಾಗಿಲ್ಲ ಬಿಡಿ ಹೆಣ್ಮಕ್ಳು ಜೋಕು ಅಂದ್ರೆ ನಮ್ಗೆ ತುಂಬಾ ಇಷ್ಟ ಕಮೆಂಟ್ ಹಾಕು ಪ್ರೋಗ್ರಾಮ್ ಶುರು ಮಾಡಿ ಅದೇ ಪ್ರೋಗ್ರಾಮ್ ಏನು ಅಂತ ಹೇಳಿ ಮೇಡಮ್ ನಾನ್ ನಿನ್ನೆನೆ ಹೇಳದ್ನಲ್ಲ ಇಷ್ಟು ಚಳಿಲು ಬೇರು ಚಿಲ್ಲಿಂಗ್ ಸರ್ ನಮ್ ಜೊತೆಗಿದಾರಂತ ಅವ್ರ ಇಂಟರ್ವ್ಯೂ ಮಾಡಿ ಓ ಕರೆಕ್ಟ್ ಅಲ್ವಾ ಮೇಡಮ್ ಕರ್ಸಿ ಆ ವ್ಯಕ್ತಿನ ಚಿಲ್ಲಿಂಗ್ ಸರ್ ಗೌಡ್ರೆ ಬೇಗ ಬನ್ನಿ ಇದೇನ್ ಸರ್ ಇದು ಇಷ್ಟು ಚಳಿಯಲ್ಲೂ ಚಡ್ಡಿ ಬನಿ ಹಾಕೊಂಡು ಐಸ್ ವಾಟರ್ ಕುಡ್ಕೊಂಡ್ ಬರ್ತಾ ಇದೀರಾ ಇದೇ ಗೌಡನ್ ಪವರ್ ಸರ್ ನಿಮ್ಗೆ ಇಷ್ಟೊಂದು ಎನರ್ಜಿ ಎಲ್ಲಿಂದ ಬಂತು ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೂ ಹೇಳಿ ಸರ್ ನೋಡಿ ಸಾ ನಾನು ದಿನ ವ್ಯಾಯಾಮ ಮಾಡ್ತೀನಿ ಹಿಟ್ಟುಂತೀನಿ ಬಾದಾಮಿ ದ್ರಾಕ್ಷಿ ಗೋಡಂಬಿನ ಹಾಲ್ಗಲ್ಲ ತಣ್ಣೀರ್ಗಾಕಂಗ್ ಕುಡಿತೀನಿ ಸೂಪರ್ ಸರ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್ ನಿಜವಾಗ್ಲೂ ನಿಮ್ಗೆ ಚಳಿ ಆಗ್ತಾ ಇಲ್ವಾ ನನ್ನ ಬಾಡಿ ನೋಡಿದ್ರು ಗೊತ್ತಾಯ್ತಾ ಇಲ್ವಾ ನಂಗೆ ಹೊಸಿನೂ ಚಳಿ ಆಯ್ತಾ ಇಲ್ಲ ನಿಮ್ಗೆ ಇವ್ರ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಮ್ ಗೌಡ್ರು ಬೇಕಿದ್ರೆ ಐಸ್ ಕ್ಯೂಬ್ ಮೇಲೆ ಡ್ಯಾನ್ಸ್ ಮಾಡ್ತಾರೆ ಸೈಡ್ ವಿಂಗ್ಸ್ ಇಂದ ತಣ್ಣೀರ್ ಸ್ಪ್ರೇ ಮಾಡಿಸ್ಕೋತಾರೆ ಹೌದಾ ಇದೆಲ್ಲ ಸಾಧ್ಯನಾ ಸರ್ ಏನ್ ಸರ್ ಹೀಗ್ ಕೇಳ್ತಿದೀರಾ ನಮ್ ಗೌಡ್ರು ಇದನ್ನೆಲ್ಲ ಆರಾಮಾಗಿ ಮಾಡ್ತಾರೆ ಅಲ್ವಾ ಚಿಲ್ಲಿಂಗ್ ಸ್ಟಾರ್ ಮಧು ಇವ್ರ ಯಾಕೋ ತುಂಬಾ ಅನುಮಾನ ಪಡ್ತಾ ಇದಾರೆ ಐಸ್ ಕ್ಯೂಬ್ ರೆಡಿ ಇದೆ ಡ್ಯಾನ್ಸ್ ಮಾಡಿಸಿ ಬಿಡೋಣ ಆಲ್ ದಿ ಬೆಸ್ಟ್ ಸರ್ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ಗೌಡ್ರೆ ನೀವು ರೆಡಿನಾ ಓಡೋಕ್ ರೆಡಿ ಅಂದ್ರೆ ಕುಣಿಯೋಕ್ ರೆಡಿ ಅಂದಿ ಬಾವು ನೀವು ಕುಣಿತ ಆಗ್ತಾರಿ ನಾನು ನಿಮ್ಮ ಮೇಲೆ ನೀರು ಎರಿಸ್ತಾ ಇರ್ತೀನಿ ಸುಪಾರು ನನ್ನ ನೆಟ್ಟಿಗಿರೋದು ನಿಮ್ಗೆ ಇಷ್ಟ ಇಲ್ವಾ ಗೌಡ್ರೆ ನಿಮ್ ಪವರ್ ಏನು ಅಂತ ನಮಗ್ ಚೆನ್ನಾಗ್ ಗೊತ್ತು ಅವ್ರಿಗೂ ಗೊತ್ತಾಗ್ಲಿ ನೀವು ಶುರು ಹಚ್ಕೊಳ್ಳಿ ಶುರು ಹಚ್ಕೊಳ್ಳಿ ಗೌಡ್ರೆ ಬಲ್ಬ್ ಬ್ಲಾಸ್ಟ್ ಆಗೋ ಟೈಮ್ ಹತ್ರ ಬಂತು ಅಂದ್ರೆ ನೀವು ಫೇಮಸ್ ಆಗೋ ಟೈಮ್ ಹತ್ರ ಬಂತು ಅಂದೆ ಚಳಿ ಆಗದೆ ಇದ್ದಿದ್ದು ಇವ್ರು ತಗೋತಿದ್ದ ಹೀಟ್ ಮಾತ್ರೆಯಿಂದ ಹೌದು ಪಾರೋರೆ ಇವ್ರು ಇಷ್ಟು ದಿನ ಆಗ್ತಿದ್ದ ಚಳಿನ ತಡ್ಕೊಳ್ಳೋದಕ್ಕೆ ಬಿಸಿ ಬಿಸಿ ಬಾಬುನ ಹತ್ರ ಟ್ಯಾಬ್ಲೆಟ್ ತಗೋತಾ ಇದ್ರು ಕೌಡ್ರೆ ಜೋನಿ ಹೇಳ್ತಾರ ನಿಜಾನ ಮಾತ್ರೆ ಕಿತ್ರ ಯಾನು ಗೊತ್ತಿಲ್ಲ ಮೊದಲವ್ರೆ ಅನ್ನೆಪ್ನವ್ರು ಸುಳ್ಳು ಹೇಳ್ತಾವ್ರೆ ನಾನ್ ಸುಳ್ಳು ಹೇಳ್ಬೋದು ಅದ್ರ ಬಿಸಿ ಬಿಸಿ ಬಾಬಾ ಸುಳ್ಳು ಹೇಳಲ್ವಲ್ಲ ಸರ್ ಕನ್ಫ್ಯೂಸ್ ಮಾಡ್ಬೇಡಿ ಸರ್ ಅವ್ರನ್ನೇ ಕರ್ಸ್ಬಿಡಿ ಸರ್ ರಾಖೆ ಬಿಸಿ ಬಿಸಿ ಬಾಬಾ ಅವ್ರೆ ಅಲ್ಲಿರೋ ವ್ಯಕ್ತಿ ನಿಮಗ್ ಗೊತ್ತಾ ಗೊತ್ತಿಲ್ಲ ಏನು
ನಾನು ತಯಾರಿಸಿರೋ ಬಿಸಿ ಇರೋ ಮಾತ್ರೆನ ಅರ್ಧ ತಗೊಂಡಿರೋಣ ಇವನು. ನನ್ನ ಹತ್ರ ಇದು ಮಾತ್ರೆ ಎಲ್ಲ ಖಾಲಿಯಾಗಿ ಈಗ ನನಗೆ ಚಳಿ ಆಗ್ತಾ ಇದೆ. ಏರಿಯಾದಲ್ಲಿ ನನ್ನೊಬ್ಬನ ದೊಡ್ಡ ಗಂಡಸು ಅಂತ ತೋರಿಸ್ಕೊಳ್ಳೋದಕ್ಕೆ ಏನ್ ಮೇಡಮ್, ನೀವು ನೀವು ಕರೆದ್ರಿ ಅಂತ ಬಂದ್ರೆ ಇಂಥವ್ರನ್ನ ಇಂಟರ್ವ್ಯೂ ಮಾಡಿಸೋದು, ಇನ್ನೊಂದ್ಸಲ ಕರೆದ್ರೆ ನನ್ನ ಕ್ಯಾಮ್ರಾ ಅಲ್ಲ ನನ್ನ ಕೆರ ಕೂಡ ಬರಲ್ಲ. ಸಾರಿ ಮಧುರ ಅವ್ರೆ, ನಿಮ್ ಸಾರಿ ಯಾರಿಗ್ರಿ ಬೇಕು? ನಿಮ್ ತರ ಸುಳ್ಳು ಹೇಳಿ ಶೂರ ಅನ್ಸ್ಕೊಳ್ಳೋಕ್ಕಿಂತ ನನ್ ಜಾನಿ ತರ ನಿಜ ಹೇಳಿ ಇಲ್ಲಿ ಅನ್ಸ್ಕೊಳ್ಳೋದೆ ಬೆಟರ್. ಮಧು, ಇಂಥವ್ರನ್ನ ಸುಮ್ನೆ ಬಿಡಬಾರ್ದು, ಸರಿಯಾದ ಪನಿಷ್ಮೆಂಟ್ ಕೊಡ್ಬೇಕು. ಕೊಟ್ಟೆ ಕೊಡ್ತೀನಿ ಮಧುರ ಅವ್ರೆ, ನೀವ್ ಯಾನ್ ಪನಿಷ್ಮೆಂಟ್ ಕೊಟ್ರು ತಕತೀನಿ. ನಾಳೆ ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೂ ಐಸ್ ಕ್ಯೂಬ್ ಮೇಲೆ ನಿಂತ್ಕೊಂಡು 50 ಐಸ್ ಕ್ಯಾ